ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಸಮೀರ್. ಇಂಡಿಯನ್ ಸೈಬರ್ ಕೆಫೆನ ಅನಂತಪುರದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಕಳೆದ ಸೋಮವಾರದಂದು ನಾವು ಆನ್ಲೈನ್ ಮಾಕ್ ಟೆಸ್ಟ್ ಅನ್ನ ನಮ್ಮಲ್ಲಿ ಅರ್ಜಿ ಹಾಕಿದಂತಹ ವಿದ್ಯಾರ್ಥಿ ಮಿತ್ರರಿಗೆ ಮಾಡಿದ್ವಿ. SSC CHSL ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನಡೀತಂತಹ CHSL ಎಕ್ಸಾಮಿನ ಒಂದು ಮಾಕ್ ಟೆಸ್ಟ್ ಅನ್ನ ಅದರಲ್ಲಿ ನಾವು ಮಾಡಿದ್ವಿ. ತುಂಬಾ ಅಮೇಝಿಂಗ್ ಆದಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಅನಂತಪುರದ ಸುತ್ತಮುತ್ತ ಇರಂತಹ ಮಕ್ಕಳಿಗೆ ನಾವು ಕೊಟ್ಟಂತಹ ಒಂದು ಒಳ್ಳೆಯ ಚಾನ್ಸ್ ಆಗಿತ್ತು. ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿ ಮಿತ್ರರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ರಮುಖವಾದಂತಹ ಚಾಲೆಂಜ್ ಏನಂದ್ರೆ, ಇಲ್ಲಿ ಬಹಳಷ್ಟು ವಿದ್ಯಾರ್ಥಿ ಮಿತ್ರರು ಆನ್ಲೈನ್ ಮಾಕ್ ಟೆಸ್ಟ್ಗೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡದೇ ಇರೋ ಕಾರಣ ಅಲ್ಲಿ ಪದೇ ಪದೇ ಅವರಿಗೆ ಚಾಲೆಂಜ್ಗಳು ಫೇಸ್ ಆಗ್ತಾ ಇತ್ತು. ಅದನ್ನು ಯಾವ ರೀತಿ ಅದನ್ನು ಅಟೆಂಡ್ ಮಾಡಬೇಕು ಅನ್ನೋದು ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, SSC CHSL ಎಕ್ಸಾಮ್. ಅಲ್ಲಿವರೆಗೂ ಸಹ ಪ್ರತಿ ಶನಿವಾರ ಇಂಡಿಯನ್ ಸೈಬರ್ ಕೆಫೆ ವತಿಯಿಂದ ಉಚಿತವಾಗಿ ಅದನ್ನು ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಅಮೇಝಿಂಗ್ ಆದಂತಹ ಡೆವಲಪ್ಮೆಂಟ್ ಅಂತೇಳಿ ಹೇಳ್ಬೋದು. ನಮ್ಮಲ್ಲಿ ಅರ್ಜಿ ಹಾಕಿದವರು ಮಾತ್ರ ಅಲ್ಲ, ಇನ್ ಕೇಸ್ ನೀವು ಬೇರೆ ಕಡೆ ಎಲ್ಲಾದರೂ ಅರ್ಜಿ ಹಾಕಿದ್ದೀರಾ, SSC CHSL ಎಕ್ಸಾಮ್ಗೆ ಪೋಸ್ಟ್ಮನ್ ಜಾಬಿಗೆ ಏನಾದರೂ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ, ಖಂಡಿತ ನಮ್ಮ ಇಂಡಿಯನ್ ಸೈಬರ್ ಕೆಫೆಗೆ ನೀವು ಒಂದ್ಸಲಿ ಭೇಟಿ ಕೊಡಿ. ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮನ್ನು ಕೊಟ್ಟಿದ್ದೀವಿ, ಆ ಫಾರ್ಮನ್ನು ಫಿಲಪ್ ಮಾಡಿದರೆ ನಾವೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ನೀವು ಎಲ್ಲಿದ್ದೀರಾ, ನಿಮ್ಮ ಲೊಕೇಶನ್ ಏನು, ನಿಮಗೆ ಅನುಕೂಲ ಆಗಂತಹ ಟೈಮಿಂಗ್ಸ್ ಏನು, ಅದನ್ನು ಸೆಟ್ ಮಾಡಿ ನಿಮಗೆ ಪ್ರಾಕ್ಟೀಸ್ ಕೊಡೋಂತಹ ಒಂದು ಪ್ರಯತ್ನ ಪಡ್ತೀವಿ. ಅದು ಮಾಕ್ ಟೆಸ್ಟ್ ಮೊದಲನೇ ಪ್ರಯತ್ನ, ಹೊರಗಡೆಯಿಂದ ಬರೋರಿಗೆ ಉಚಿತವಾಗಿರುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಅದನ್ನು ನಿಮ್ಮನ್ನು ನೀವು ಅದರಲ್ಲಿ ತೊಡಗಿಸ್ಕೊಳ್ಬಹುದು, ನಮ್ಮ ಆ್ಯಪ್ ಇದೆ i2Learn ಅಂತ ಹೇಳಿ ಒಂದು ಆ್ಯಪ್ ಅನ್ನು ಸಹ ನಾವು ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ನೀವು ಯಾವ ರೀತಿ ಅತ್ಯಂತ ಸುಲಭವಾಗಿ ಕಲಿಬಹುದು, ಅದರಿಂದ ಯಾವ ರೀತಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಆ ಲರ್ನಿಂಗ್ ಅನ್ನು ಇನ್ನೂ ಬೆಳೆಸ್ಕೊಳ್ಬಹುದು ಅಂತ ಹೇಳಿ ನಾವು ತುಂಬಾ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನ ಪಟ್ಟಿದ್ದೀವಿ. ನಾಲ್ಕು ಪ್ರಮುಖ ಸಬ್ಜೆಕ್ಟ್ಸ್ಗಳನ್ನ ನಾವು ಈ ಒಂದು ಆ್ಯಪ್ ಅಲ್ಲಿ ಕವರ್ ಮಾಡ್ತಾ ಇದೀವಿ. ಎಕ್ಸಾಮ್ ಅಲ್ಲಿ ಬರಂತಹ ಎಲ್ಲಾ ಟಾಪಿಕ್ ಗಳನ್ನ ಅದರಲ್ಲಿ ಟಚ್ ಮಾಡಿದೀವಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಆ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾನು ಸಹ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದಂತಹ ಸ್ಟೂಡೆಂಟ್, ನಿಮ್ಮ ನಂಬರ್ಸ್ ಎಲ್ಲ ನಮ್ಮ ಹತ್ರ ಇದೆ, ನಾವು ಕಾಲ್ ಮಾಡಿದಾಗ ದಯವಿಟ್ಟು ನಿಮ್ಮ ಸ್ಲಾಟ್ ಯಾವಾಗಿದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿ ವಾಟ್ಸಪ್ ಗ್ರೂಪ್ ಮೂಲಕನೂ ಸಹ ನಾವು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಬರಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಉದ್ಯೋಗಗಳಿಗೆ ನಮ್ಮಲ್ಲಿ ಮಾಹಿತಿ ಖಂಡಿತ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ನಿಮಗೆ ಬೇಕಾದಂತಹ ಎಕ್ಸಾಮಿಗೆ ಬೇಕಾದಂತಹ ಮೆಟೀರಿಯಲ್ಗಳು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾವು ಮುಂದಿನ ದಿನಗಳಲ್ಲಿ ಗೈಡ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನೀವು ಖಂಡಿತ ಒಂದ್ಸಲಿ ಇಂಡಿಯನ್ ಸೈಬರ್ ಕೆಫೆಗೆ ಭೇಟಿ ನೀಡಿ. ಜೈ ಹಿಂದ್, ಜೈ ಕರ್ನಾಟಕ.